ಅವರ ತಂದೆ ಫೋಟೋ ಇರ್ಬೋದು, ಅವರ ತಂದೆ ಫೋಟೋ ನಮ್ಮ ಮನೆಯಿಲ್ಲ ಅಂದರೆ ಎರಡು ಜನ್ರೇಷನ್ಗೆ ನಾವು ಹೊರತೋಗ್ತೀವಿ. ನಮ್ಮ ಪೂರ್ವಜ ಯಾರು ಅಂತ ಹೇಳ್ಬೋದು, ಒಂದು 500 ವರ್ಷದಿಂದ ಅವರ ಫೋಟೋ ಭಾವಚಿತ್ರ ಬಗ್ಗೆ ನಾವಿದೆ ಅಂದರೆ ಅವರ ಕೊಡುಗೆ ಸಮಾಜಕ್ಕೆ ಎಷ್ಟು ದೊಡ್ಡದಾಗುತ್ತೆ ಅಂತ ಒಂದು ಕನಕ ಜಯಂತಿಯ ಜಯಂತಿ ನಮ್ಮ ಬದ್ದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನಗರಸಭೆ ಮತ್ತು ತಾಲೂಕು ಆಡಳಿತ ಇದರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಕನಕ ಜಯಂತಿ ಕಾರ್ಯಕ್ರಮವು ತಹಶೀಲ್ದಾರ್ ಪ್ರಶಾಂತ್ ಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಶಾಂತ್ ಗೌಡ ಪಾಟೀಲ್ ಕನಕದಾಸರ ಕೀರ್ತನೆಗಳಲ್ಲಿ ಭಕ್ತಿ ಸ್ವರೂಪ ಮತ್ತು ಸಮಾಜದ ವಿಮರ್ಶೆ ಎಂಬ ವಿಷಯದ ಬಗ್ಗೆ ಮಾತಾಡಿ 15 ಮತ್ತು 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಅದು ಕನಕದಾಸರು ಎಂದರೆ ಅದು ಖಂಡಿತವಾಗಿಯೂ ಸಹ ತಪ್ಪಾಗಲಾರದು ಎಂದು ತಿಳಿಸಿದರು. ಇಂತಹ ಮಹಾನುಭಾವರಾದ ಕನಕದಾಸರು ಅನೇಕ ಕೀರ್ತನೆಗಳನ್ನು ಸಹ ರಚಿಸಿದ್ದಾರೆ. ದಾಸ ಸಾಹಿತ್ಯದ ಮೂಲಕ ಗಮನ ಸೆಳೆದ ಕನಕದಾಸರು ಜಾತಿ ಮತ ಕುಲ ಭೇದ ಭಾವಗಳನ್ನು ಮೀರಿಸುವಂತಹ ಸಮಾಜದ ಪಿಡುಗುಗಳ ಬಗ್ಗೆ ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ ಸಂತವರೇಣ್ಯ ಕನಕದಾಸರೆಂದು ತಿಳಿಸಿದರು. ದಾಸ ಪರಂಪರೆಯ 50ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರು ಒಬ್ಬರಾಗಿದ್ದಾರೆ ಎಂದು ಹೇಳಿದರು. ಕಳೆದ 2 ಗಂಟೆ ಕಾಲ ಏನಾರು ರಾಷ್ಟ್ರೀಯ ಹಬ್ಬಗಳ 42ರಲ್ಲಿ ಇದೇ ಪ್ರಥಮ ಬಾರಿಗೆ ನಾನು ಬಂದ ನಂತರ ಸುಮಾರು 2 ಗಂಟೆ ಕಾಲ ನಡೆಯುವ ಕಾರ್ಯಕ್ರಮ ಬಂದೆ ಅನ್ಕೊಂತಾರೆ. ಅಷ್ಟೊಂದು ಪರಿಪೂರ್ಣವಾದಂಥ ಕಾರ್ಯಕ್ರಮ, ಪಕ್ಷಾತೀತವಾಗಿ ಸಾಮಾಜಿಕ ಯಾವ ಹಿತಾಸಕ್ತಿ ಹೊಡೆದೇನೆ ಮೊನ್ನೆ ವಾಲ್ಮೀಕಿ ಜಯಂತಿ ಉತ್ಸವ ಅನ್ಬಾರ್ದು ನಾನೊಬ್ಬ ಸಾರ್ವಜನಿಕ ಹೇಳಬೇಕಿದೆ ಅಂತ ಸಂತೋಷ ಕೊಟ್ಟಿದ್ದಾರೆ. ಬಟ್ ಇವತ್ತು ಎಲ್ಲರೂ ಸರ್ವಸಮ್ಮತವಾಗಿ ಕೂತ್ಕೊಂಡಿದ್ದೀರಿ, ಅದು ನನಗೆ ಸಂತೋಷ ಆಗಿದೆ. ಆಮೇಲೆ ಭಾಳ ಪರಿಪೂರ್ಣಿತವಾಗಿ ಅವರ ಬಂದಂಥ ನಡೆ ಮಾರ್ಗದರ್ಶನ ಬಗ್ಗೆ ನಾವು ಮಾಡಿದ್ದೇವೆ. ಮಾತಾಡ್ತಾ ಮಂಜಳು ಮಾತಾಡಿ ದೇವ ಮಾನವ ಆಗ್ತದೆ. ಮತ್ತು ನಮ್ಮ ತಂದೆ ತೀರೋಗಿದ್ದಾರೆ, ಅವ್ರ ಫೋಟೋ ಇರ್ಬೋದು, ಅವರ ತಂದೆ ಫೋಟೋ ಇರ್ಬೋದು, ಅವರ ತಂದೆ ಫೋಟೋ ನಮ್ಮ ಮನೆಯಿಲ್ಲ ಅಂದರೆ ಎರಡು ಜನ್ರೇಷನ್ಗೆ ನಾವು ಹೊರತೋಗ್ತೀವಿ. ನಮ್ಮ ಪೂರ್ವಜ ಯಾರು ಅಂತ ಹೇಳ್ಬೋದು, ಒಂದು 500 ವರ್ಷದಿಂದ ಅವರ ಫೋಟೋ ಭಾವಚಿತ್ರ ಬಗ್ಗೆ ನಾವಿದೇವೆ ಅಂದರೆ ಅವರ ಕೊಡುಗೆ ಸಮಾಜಕ್ಕೆ ಎಷ್ಟು ದೊಡ್ಡದಾಗುತ್ತೆ ಅಂತ ಒಂದು ಕನಕ ಜಯಂತಿಯ ಜಯಂತಿ ನಮ್ಮ ಬದ್ದೆ ಬದುಕು ಬಾಳಿ ನಮಗೆ ಮಾರ್ಗದರ್ಶನ ಮಾಡೋದು ಅಂದರೆ ಮಹಾನ್ ಸಂತರು. ಅವರನ್ನು ಕೇವಲ ಒಂದು ವರದಿಗೆ ನಾವು ಮಾಡಬಾರ್ದು. ನನ್ನ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಪ್ರತಿ ರೀತಿಯೂ ಇರುವಾಗ ಅವರ ಕನ್ನಡ ಸಾಹಿತ್ಯ ಕೂಡ ಮತ್ತು ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೂ ನಾವು ಅವರಿಗೆ ಒಂದು ಸ್ಮರಿಸಬೇಕಾಗುತ್ತೆ. ಕೇವಲ ದಾಸರ ಹಾದಿಯಲ್ಲಿ ಕೀರ್ತನೆಗೆ ಜಾಸ್ತಿ ಒತ್ತು ಕೊಟ್ಟಾಗ ಕೀರ್ತನೆ ಜೊತೆಗೆ ಕಾವ್ಯಕ್ಕೂ ಕೂಡ ಇವರು ಬಹಳ ಮುಖ್ಯ ಕೊಟ್ಟರು. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು 21 ನಿಮಿಷ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರು ಮಾತಾಡಿದರು. ಹೇಗಿತ್ತಂದರೆ ಮಹಾಭಾರತದ ಮೇಲೆ ನಾವೆಲ್ಲರೂ ಪಿಎಚ್ಡಿ ಮಾಡಿದ್ರು ಅನ್ನೋ ಉದ್ದೇಶದಲ್ಲಿ ಮೇಡಮ್ ಅವರು ಒಂದು 21 ನಿಮಿಷ ಒಂದು ಭಾವಚಿತ್ರದ ಒಂದು ಧಾರಾವಾಹಿ ಒಂದು ಡಾಕ್ಯುಮೆಂಟ್ರಿ ನಮ್ಮ ಮುಂದೆ ಹೋಗಿರ್ಬೋದು. ಹೇಗೆ ಬೆಳೆದರು, ಯೌವನ ಹೇಗೆ ಬಂತು, ಅವರ ರಾಜಕೀಯ ಜೀವನ ಹೇಗಿತ್ತು, ಸೇನಾಧಿಪತಿ ಹೇಗಾದರು, ಎಲ್ಲ ದೇವಸ್ಥಾನಕ್ಕೆ ಹೇಗೆ ಭೇಟಿ ನೀಡಿದರು, ಅವರು ಒಂದು ಅಹಿಂಸೆ ಮಾರ್ಗದ ಸನ್ನಿವೇಶದಿಂದ ದೇವ ಮಾನವರು ಹೇಗಾದ್ರು ತಿಳ್ಕೊಂಡ್ರು. ಅಧ್ಯಕ್ಷರು ಬಹಳ ಪರಿಪೂರ್ಣತೆಯಿಂದ ಬಹಳಷ್ಟು ಅವ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ ಅವ್ರ ಒಂದು ಪರಿಪೂರ್ಣತೆಗೆ ಒಳಗಾಗಿರ್ಬೋದು. ಹಾಗೆ ಜೊತೆಗೆ ಇನ್ನೊಂದು ಖುಷಿ ಅಂದರೆ ನಮ್ಮ ಸಮಾಜ ಕಚೇರಿ ಸೇವೆ ಸಲ್ಲಿಸುತ್ತಿರುವ ಯಶೋಧಮ್ಮನವರು ತಾಳ ದಾಟಿ ಸಂಗೀತವಾಗಿ ತಾವೇ ಸ್ವಯಂ ಇಚ್ಛೆಯಿಂದ ಯಾರು ಪ್ರೋತ್ಸಾಹ ಮಾಡಿದ ಎರಡು ನುಡಿಯನ್ನು ಹಾಡಿದ್ರು, ಸುಮಾರು 2 ಹಾಡುಗಳು. ಆ ಥರ ನಾವು ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಕರೆದು ಬರಲ್ಲ ಅಂತ ವೈಯಕ್ತಿಕವಾಗಿ ತುಂಬ ಮುದ್ದಾಗಿ ಯಾರೊಬ್ಬ ಸಾಕು. ಜೊತೆಗೆ ವಿಚಾರದಾಗಿ ಅಂದರೆ ನಮ್ಮ ಶಶಿಕಲಾ ಮೇಡಮ್ ಹೇಳಿದಾಗೆ ಉನ್ನತ ಜಾತಿಯವರಾಗಿದ್ದರು, ಶೂದ್ರಕ್ಕೆ ಸೇರಿದರು, ಅವ್ರು ಬಹಳ ವಂಚಿತರಾಗಿದ್ದಂದರೆ ನಾನು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬಹಳಷ್ಟು ಜೀವನ ಜೀವನದಲ್ಲಿ ಕಳೆದವರು. ವರ್ಷ ದೇವರ ಆಶೀರ್ವಾದ ಅವರ ಭಕ್ತಿ ಇದ್ದರೆ ಬರುವಂಥ ಸಮಯ ಇದು. ಜೊತೆಗೆ ಒಂದು ಮಾತು ಹೇಳಿದ್ರು, ಈ ಒಳ್ಳೆ ಪರ್ಫಾರ್ಮಿಂಗ್ ಪೂಜಾಸ್ ನಾಟ್ ಟ್ರಾನ್ಸ್ಫಾರ್ಮಿಂಗ್. ಅವ್ರು ಹೇಳಿದಂಥ ವಿಚಾರಧಾರೆ ಇದೆಯಲ್ಲ, ಸರ್ವ ಜನಕ್ಕೂ ಕೂಡ ಶಾಂತಿಕೂಟ ತೋಟವಾಗಿ ನಮ್ಮ ಕರ್ನಾಟಕ ಆಗಲಿ ನಮ್ಮ ಸರ್ವ ಸಮಾಜದಲ್ಲಿರಬೇಕು. ನೋಡಿ ಈಗ ನಮ್ಮ ಧರ್ಮಪುರದಲ್ಲಿ ಭಾರತದಲ್ಲಿ 1 ಕಿಲೋಮೀಟರ್ ಹೋದರೆ ಆಂಧ್ರ ಬಾರ್ಡರ್ ಬರುತ್ತೆ. ನಾನು ಪ್ರಶಾಂತಾಗಿ ಅಲ್ಲಿ ಜನ್ಮ ಮಾಡಿದ್ರೆ ನಾನು ಆಂಧ್ರ ಆಗ್ತೀನಿ, ನನ್ನ ತಂದೆ ತಾಯಿ ಅವರೇ ಆಗಿರ್ತಾರೆ, ನನ್ನ ಮನೆ ಅದೇ ಆಗಿರುತ್ತೆ. ಬಟ್ ಜಸ್ಟ್ ಒಂದು ಜಿಯೋಗ್ರಫಿಕಲಿ 500 ಮೀಟರ್ ಆಗಿ ಹೋಗ್ಬಿಟ್ಟು ನಾನು ಆಂಧ್ರ ಆಗ್ತೀನಿ. ಹೊಸದಲ್ಲಿ ಹುಟ್ಟಿದ್ರೆ ನನ್ನ ಹೊಸದಲ್ಲ ಬಟ್ ನನ್ನ ತಂದೆ ತಾಯಿ ಆಗಿದೆ. ಅದಕ್ಕೆ ನಾವೆಲ್ಲರೂ ಒಂದೇ ಮಾನವರೇ. ಕೇವಲ ನಮ್ಮ ವ್ಯವಸ್ಥೆಯಿಂದ ನಾವು ಧರ್ಮವಾಗಲಿ ಜಾತಿಯಾಗಲಿ ಉಪಜಾತಿ ಹೊಂದಿದ್ದೀವಿ. ಈ ಬರೋ ವರ್ಷ ನಾವು ವಿಶೇಷವಾಗಿ ಹಿರಿಯೂರಿನಲ್ಲಿ ಶಾಂತಿ ತೋಟವನ್ನೇ ನಾನು ಕಂಡಿದ್ದೀನಿ ಬಂದ್ಮೇಲೆ. ಅಷ್ಟೊಂದು ಪಾತೃತ್ವ ನಾವು ಕಂಡಿಲ್ಲ. ಇದನ್ನು ಸಾಹೇಬ್ ಹೇಳಿದಂಗೆ ಮತ್ತು ವಿಶೇಷವಾಗಿ ನನಗೆ ಅಧಿಕಾರ ಪ್ರತಿನಿಧಿಯಾಗಿ ಅವಕಾಶ ಸಿಕ್ಕರೆ ಈ ವರ್ಕಿಂಗ್ ಕಲ್ಚರ್ ಮಾಡ್ತೀನಿ ನಾನು ಅಂದರು. ಸರ್, ನಾವು ಈ ಕಳೆದ 3.5 ತಿಂಗಳಲ್ಲಿ 9 ಗಂಟೆಗೆ ತಾಲೂಕು ಕಚೇರಿ ಶುರುವಾಗಿ 7:45ಕ್ಕೆ ಬಂದಾಗುತ್ತೆ. ಮುಳ್ಳಿಯಲ್ಲೇ ನನ್ನ ಸಂಜೆ ಪ್ರತಿನಿಧಿಯಾಗಿ ಮತ್ತು ಮೀಡಿಯಾ ಪರ್ಸನ್ ಆಗಿ ತಹಸೀಲ್ದಾರ್ ಆಫೀಸ್ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ಅಟ್ಲೀಸ್ಟ್ 5 ಜನ ಇರ್ತೀವಿ. ಇವತ್ತು ಕೂಡ ಆರ್ ಆರ್ಟಿ ಸೆಕ್ಷನಲ್ಲಿ ನಾವು ಕಾರ್ಯವೈಖರಿ ಮಾಡ್ತೀವಿ, ಕರ್ತವ್ಯಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದೀವಿ. ಮುಂದಿನ ದಿನವೂ ಕೂಡ ನಾವು ಹೆಚ್ಚಿನ ಕರ್ತವ್ಯ ಕೊಟ್ಟು ಅವಕಾಶ ಕೊಡ್ತೀವಿ. ಎಲ್ಲರೂ ಬಂದಿದ್ದೀರಿ, ಇಷ್ಟೇ ಜನ ನಮ್ಮ ಉಪವನ ಕಾರ್ಯಕ್ರಮಕ್ಕೂ ಮುಂದೆ ಅವಕಾಶ ಸಿಕ್ಕರೆ ಇದ್ರ ಸಂತೋಷಪಡ್ತೀನಿ. ಎಲ್ರಿಗೂ ಸ್ವಾಗತ.
ಇದೇ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಶಶಿಕಲಾ ರವಿಶಂಕರ್ ಮಾತಾಡಿ ಭಕ್ತಿ ಪಂಥದ ಕನಕದಾಸರು ಹಾಗೂ ಪುರಂದರದಾಸರಲ್ಲಿ ಸುಪ್ರಸಿದ್ಧರು ಎಂದರು ಜಾತಿ ವರ್ಗ ತಾರತಮ್ಯವನ್ನು ತೀವ್ರವಾಗಿ ತಮ್ಮ ದಾಸ ಸಾಹಿತ್ಯದ ಕೀರ್ತನೆಗಳ ಮೂಲಕ ಸರಳವಾದ ಹೃದಯ ಕನ್ನಡದಲ್ಲಿ ಸಾಮಾನ್ಯ ಜನರ ಮನಮುಟ್ಟುವ ಮಹಾನ್ ಸಮಾಜ ಸುಧಾರಕರು ಕನಕದಾಸರು ಶೂದ್ರ ಸಮುದಾಯದ ಕನಕದಾಸರು ಆಧ್ಯಾತ್ಮಿಕ ಸಾಹಿತ್ಯ ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಕಾವ್ಯಕೃತಿಗಳಲ್ಲಿ ಮೋಹನ ತರಂಗಿನಿ ಹರಿಭಕ್ತ ಸಾರ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ನರಸಿಂಹ ಸೂತ್ರ ಉಲ್ಲೇಖನೀಯವಾದದ್ದು ಸ್ವತಃ ಸೇನಾ ದಂಡನಾಯಕನಾಗಿ ಸಮರಕಲಿಯಾಗಿ ಯಮಸದೃಶನೆಂದು ಕರೆಸಿಕೊಂಡ ತಿಮ್ಮಪ್ಪ ನಾಯಕ ಲೌಕಿಕ ಮರೆತು ಆಧ್ಯಾತ್ಮಿಕ ಸಾಧನೆಗೆ ಬದಲಾಗಿದ್ದು ಕನಕದಾಸರಾದದ್ದು ಅತಿಶಯವೇ ಸರಿ ನಂತರ ರಾಜ್ಯ ಪ್ರವರ್ಗ ಒಂದು ರಾಜ್ಯಾಧ್ಯಕ್ಷರಾದ ಟಿಎನ್ ಶ್ರೀನಿವಾಸ್ ಹಾಗೂ ಪಿಡಬ್ಲ್ಯೂ ಇಂಜಿನಿಯರ್ ಮಂಜುನಾಥ್ ಅವರು ಸಹ ಇದೇ ಸಂದರ್ಭದಲ್ಲಿ ಮಾತಾಡಿ 500 ವರ್ಷಗಳ ಹಿಂದೆ ಕುಲಾಕುಲ ಎಂದು ಒಡೆದಾಡದಿರಿ ಎಂದು ವರ್ಣಾಶ್ರಮ ವ್ಯವಸ್ಥೆ ಸೃಷ್ಟಿಸಿರುವ ನರಕವನ್ನು ದಿಟ್ಟತನದಿಂದ ಪ್ರಶ್ನಿಸಿ ಆತ್ಮಾವಲೋಕನಕ್ಕೆ ಕರೆಕೊಟ್ಟ ಸಂತ ಕನಕದಾಸರನ್ನು ಇಂದು ನೆನೆಯೋಣ ಅವರು ತೋರಿದ ದಾರಿಯಲ್ಲಿ ಸಾಗೋಣ ಎಂಬುದನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಗೌಡ ಕೆ ಪಾಟೀಲ್ ನಗರಸಭಾ ಪೌರಾಯುಕ್ತರಾದ ಡಿ ಉಮೇಶ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಕೃಷ್ಣಮೂರ್ತಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಪ್ರಸಾದ್ ಕಾರ್ಮಿಕ ಇಲಾಖೆಯ ಅಲ್ಲಾ ಬಕ್ಷಿ ಶಿಕ್ಷಣ ಕ್ಷೇತ್ರದ ಬಿಒ ನಾಗಭೂಷಣ್ ಶಾಸಕರ ಆಪ್ತ ಸಹಾಯಕ ನಿರಂಜನ್ ಮೂರ್ತಿ ಬಿ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಕಚೇರಿಯ ಅಧಿಕಾರಿಗಳು ಹಾಗೂ ನಗರಸಭೆ ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಮುರುಳಿಧರನ್ ಆರ್ ಚಿತ್ರದುರ್ಗ ತಾಲೂಕು ದಂಡಾಧಿಕಾರಿಗಳಾದಂತಹ ಪ್ರಶಾಂತ್ ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಹಿರಿಯರಾದಂತಹ ಶ್ರೀನಿವಾಸ್ ಅವರೇ ಶಶಿಕಲಾ ಸುರೇಶ್ ಬಾಬು ಅವರೇ ಮತ್ತೆ ಕುರುಬ ಸಮುದಾಯದ ಅಧ್ಯಕ್ಷರಾದಂತಹ ಮಹೇ ಮಹಂತೇಶ್ ಅವರೇ ನಗರಸಭಾಧ್ಯಕ್ಷರಾದಂತಹ ಶಿವರಂಜನಿ ಅವರವರೇ ಮತ್ತೆ ಆಯುಕ್ತರೇ ಮತ್ತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಎಲ್ಲ ಅಧಿಕಾರಿಗಳಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅರಣ್ಯ ಇಲಾಖೆಯಿಂದ ಬಂದಿದ್ದಾರೆ ಪೊಲೀಸ್ ಇಲಾಖೆಯಿಂದ ಬಂದಿದ್ದಾರೆ ಎಲ್ಲ ಸಾರ್ವಜನಿಕರು ಇಲ್ಲಿ ಸೇರಿದ್ದೇವೆ ಕುರುಬ ಸಮಾಜದ ಮುಖ್ಯಸ್ಥರಲ್ಲದೆ ಎಲ್ಲರೂ ಎಲ್ಲ ನಾಗರಿಕರು ಸಹ ಬಹಳ ಸಂತೋಷದಿಂದ ಆಚರಣೆ ಮಾಡುತ್ತಿರತಕ್ಕಂತಹ ಈ ಕನಕದಾಸರ ಜಯಂತಿಯಂದೇ ಆ ಸಮಾಜದ ಓರೆಕೋರೆಗಳನ್ನ ತಿದ್ದುವುದಕ್ಕೆ ಮಾಡಲೇನೆ ಅಂದ್ರೆ ಇದು 14ನೇ ಶತಮಾನದಲ್ಲೇನೆ ಕಂಕಣ ತೊಟ್ಟು ನಿಂತಹ ವ್ಯಕ್ತಿ ಕನಕದಾಸರು ಅಂತ ಹೇಳೋದಕ್ಕೆ ನಿಜಕ್ಕೂ ಬಹಳ ಸಂತೋಷ ಹಾಗೇನೆ ಒಂದು ಕಡೆ ವಿಚಾರ ಕೂಡ ಅನಿಸುತ್ತೆ ಯಾಕೆಂತ ಹೇಳಿದ್ರೆ ಎಲ್ಲರೂ ಈಗ ಮಾತಾಡ್ಬೇಕಾದ್ರೆ ಬಂದು ತಗೊಂಡಿದ್ದೇನೆ ಕುಲ ಕುಲವೆಂದು ಏಕೆ ಹೊಡೆದಾಡ್ತೀರಿ ಅಂತ ಆ ಹೊಡೆದಾಟ ಇಷ್ಟು ನಿಲ್ಲಯದಲ್ಲ ಆಗಲೇನೆ ಆ 14ನೇ ಶತಮಾನದಲ್ಲೇ ಇದ್ದಂತಹ ಆ ಹೊಡೆದಾಟ ಇವತ್ತಿಗೂ ಹೋಗಿಲ್ವಲ್ಲ ಅಂತ ವಿಚಾರ ಪ್ರಸ್ತುತಕ್ಕೆ ಕೂಡ ಎಷ್ಟೋ ಕನಕದಾಸರ ರಚನೆಗಳು ಹಿಂದಿಗೂ ಪ್ರಸ್ತುತ ಆಗಿರತಕ್ಕಂಥದ್ದು ವಿಶೇಷ ಅಂತ ಸಮಾಜದ ಓರೆಕೋರ್ಗಳಲ್ಲಿ ಮಹಾ ಸಮಾಜದ ಸುಧಾರಕರಾಗಿ ಒಬ್ಬ ದಂಡನಾಯಕನಾಗಿದ್ದಂತಹ ಒಬ್ಬ ವ್ಯಕ್ತಿ ಆ ಹರಿಭಯಂಕರ ಅಂತ ಹೇಳಿ ಏನು ಸಮರ ಮತ್ತೆ ಆ ಸಾಮರ್ಥ್ಯದಂತಹ ಮೆರೆದಂತಹ ಒಬ್ಬ ವ್ಯಕ್ತಿ ಆ ಕುರುಬಸ್ಥ ಸಮಾಜಕ್ಕೆ ಸೇರಿದಂತಹ ಒಂದು ವ್ಯಕ್ತಿ ಆಧ್ಯಾತ್ಮಿಕತೆಗೆ ಹೊರಳಿದ್ದು ಆಧ್ಯಾತ್ಮಿಕತೆಯನ್ನ ಮೈಗೂಡಿಸ್ಕೊಂಡು ಅದರ ಮೂಲಕ ಸಮಾಜದ ಸುಧಾರಣೆಯನ್ನು ಮಾಡೋದಕ್ಕೆ ಹೊರಟಂತದ್ದು ನಿಜವಾಗ್ಲೂ ವಿಶೇಷವಾದಂತದ್ದು ನಾವೆಲ್ಲರೂ ಗಮನಿಸಬೇಕಾದ ಇಂದಿಗೂ ಪ್ರಸ್ತುತವಾದಂತಹ ಅವರ ಕೀರ್ತನೆಗಳು ಮತ್ತೆ ಅವರ ನೋಟಗಳು ಅವರ ದೃಷ್ಟಿಕೋನ ಇವತ್ತಿಗೂ ಪ್ರಸ್ತುತ ಅಂತ ಕುಲ ಕುಲವೆಂದು ಏಕೆ ಬಳದಾಡ್ತೀರಿ ನಾವೆಲ್ಲ ಮೇಲು ಕೀಳು ಅನ್ನೋದು ಇಲ್ಲದ ಹಾಗೆ ನಮ್ಮ ಸಮಾಜ ಇರಬೇಕು ಅಂತ ಹೇಳಿದಂತಹ ಅವರ ಆಶಯ ಅವರ ಜೀವನದಲ್ಲಿ ತಾವು ಸ್ವತಃ ನೊಂದಂತದ್ದು ಆ ನೊಂದಂತಹ ಇದರಿಂದ ಬಂದಂತಹ ಆಂತರ್ಯದ ಮಾತುಗಳು ಏನಿದ್ದಾವೆ ಇಂದಿಗೂ ಖಂಡಿತವಾಗಿ ಈಗಾಗಲೇ ಬಹಳಷ್ಟು ಜನ ಹೇಳು ಆಮೇಲೆ ಆ ಕನಕದಾಸರು ಅಂತ ಹೇಳಿ ನಾವು ಏನು 15ನೇ ಶತಮಾನದಲ್ಲಿ ಆ ಭಕ್ತಿ ಪಂಥದಲ್ಲಿ ಹರಿದಾಸರು ಅಂತ ಹೇಳಿ ಜೊತೆ ಜೊತೆಯಾಗಿ ಕೆಲಸ ಮಾಡದಂತಹ ದಾಸವರೇಣ್ಯದಲ್ಲಿ ದಾಸ ಶ್ರೇಷ್ಠರು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಬರೋದು ಬರ್ತಕ್ಕಂಥದ್ದು ಕನಕದಾಸರು ಹಾಗೇನೆ ಪುರಂದರದಾಸರು ಅವರಿಬ್ರು ಸಹ ವಿಶೇಷ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಜನರನ್ನ ಅವರ ಅಂತರಂಗವನ್ನು ಮುಟ್ಟೋದಕ್ಕೋಸ್ಕರ ಸಾಮಾನ್ಯವಾದಂತಹ ಹೃದ್ಯವಾಗುವಂತಹ ಕನ್ನಡ ಹೃದ್ಯವಾದಂತಹ ಕನ್ನಡ ಅಂತ ಹೇಳಿದ್ರೆ ಹೃದಯಕ್ಕೆ ತಟ್ಟುವಂತಹ ಸರಳ ಕನ್ನಡದಲ್ಲಿ
ಆಧ್ಯಾತ್ಮದ ಕಠಿಣವಾದಂತಹ ಇದನ್ನು ಸಹ ತುಂಬಾ ಸರಳವಾಗಿ ಜನಸಾಮಾನ್ಯರ ಮನಸ್ಸಿಗೆ ಮುಟ್ಟುವಂತ ನೆಟ್ಟಿನಲ್ಲಿ ಮುಟ್ಟುವಂತ ಕಡೆಗೆ ಅವರು ಸಾಹಿತ್ಯದ ರಚನೆ ಮಾಡಿದ್ದು. ಕೂತು ಕೂತು ಹಾಗೆ ಹಾಡ್ತಾ ಹಾಡ್ತಾನೆ ಆ ಹಾಡು ಅನ್ನುವಂಥದ್ದು ಆ ಗಾಯನದಲ್ಲಿ ಬಂದದ್ದು ಆ ಸಾಹಿತ್ಯ ಏನಿದೆ ಬಹಳ ಜನರ ಮುಖಕ್ಕೆ ಸಾಧ್ಯ ಇದೆ. ಹಾಗೇನೆ ಆ ಸರಳವಾದ ಕನ್ನಡದಲ್ಲಿ ಇರತಕ್ಕಂತಹ ದಾಸ ಸಾಹಿತ್ಯ ಆ ಜನಸಾಮಾನ್ಯರನ್ನು ಸಹ ಯಾವುದೇ ಕಠಿಣ ಇಲ್ಲದ ಹಾಗೆ ಬೇರೆ ಯಾವುದನ್ನು ಇಲ್ಲದ ಹಾಗೆ ಮನಸ್ಸಿಗೆ ತಟ್ಟಿ ಅದನ್ನ ತಮ್ಮ ಜೀವನಕ್ಕೆ ಅಳವಡಿಕೆ ಮಾಡಿಕೊಳ್ಳುವಂತಹ ಒಂದು ಇದನ್ನ ಅವು ಹೊಂದಿದ್ವು. ಕನಕದಾಸರ ಕೀರ್ತನೆಗಳಂತೂ ಹೇಗಿದೆ ಅಂತ ಹೇಳಿದ್ರೆ ಜೀವನದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಅಂಶವನ್ನು ಅವರು ಗುರುತಿಸಿದರು. ಪ್ರತಿ ಜೀವನದ ಪ್ರತಿಯೊಂದು ಹಂತವನ್ನು ಸಹ ಅವರು ತಮ್ಮ ಕೀರ್ತನೆಗಳ ಮೂಲಕ ತೆಗೆದುಕೊಂಡು ಹಾಡಿದರು. ಅವರ ಹರಿ ರಾಮಧ್ಯಾನ ಚರಿತ್ರೆ ಅಂತ ಹೇಳಿ ಆ ಹರಿ ರಾಮಧಾನ್ಯ ಚರಿತ್ರೆಯಲ್ಲಿ ಅವರು ಒಂದು ಇದನ್ನ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಅಕ್ಕಿ ಅನ್ನ ಮತ್ತೆ ರಾಗಿ. ಅಕ್ಕಿಯನ್ನ ಅವರು ಉನ್ನತ ವರ್ಗದ ಜನರಿಗೆ ಹೋಲಿಕೆ ಮಾಡ್ತಾ ರಾಗಿಯನ್ನ ಬಡವರ ಆಹಾರ ರಾಗಿ ಧಾರ್ಮಿಕ ಆಚರಣೆಗಳಿಗೆ ಬಳಸೋದು ಅಕ್ಕಿ. ಧನಿಕರು ಅಂದ್ರೆ ತುಂಬಾ ಉಳ್ಳವಂತಹವರು ಉಪಯೋಗ ಮಾಡುವಂಥದ್ದು ಅಕ್ಕಿ. ಅದರಲ್ಲಿ ಯಾವುದೇ ಸತ್ವ ಇಲ್ಲ ಅಂತ ಹೇಳ್ತಾರೆ. ಆ ಅಕ್ಕಿಯನ್ನ ಹಾಗೆ ಇಟ್ಕೊಂಡ್ಕೊಡ್ಬೇಕಾದ್ರೆ ರಾಗಿ ಏನಿದೆ ಬಡವರ ಆಹಾರ ಏನಿದೆ ಅದು ಬಹಳ ಸತ್ವಯುತವಾದಂತಹ ಆಹಾರ ಮತ್ತೆ ಆರೋಗ್ಯಕರವಾದಂತಹ ಆಹಾರ ಮತ್ತೆ ಬಡವರಿಗೆಲ್ಲರಿಗೂ ನೆಲೆಕುವಂತಹ ರಾಗಿ ಏನಿದೆ ಸರ್ವಜನಮಾನ್ಯವಾದಂತಹ ಅಂತ ಹೇಳ್ತಾರೆ. ಹಾಗಂದ್ರೆ ನಾನೇನು ಹೇಳಕ್ ಹೊರಟೇನಿ ಇಲ್ಲಿ ಅಂತ ಹೇಳಿದ್ರೆ ಸರಳವಾಗಿ ಎಲ್ಲ ಜನ ಉಪಯೋಗ ಮಾಡತಕ್ಕಂತಹ ಆಹಾರ ಧಾನ್ಯವನ್ನು ಕೂಡ ಅವ್ರಿಗೆ ಮಾಡಿಕೊಂಡು ಆ ಜನರ ಜನಜೀವನವನ್ನು ಕೂಡ ವೈರಾಗ್ಯ ಎನ್ನುವಂತಹ ಕನಕರ ಆ ಹಿರಿಯ ನಾಯಕನಾಗಿ ಪರಿವರ್ತನೆಗೊಂಡು ಹೇಗೆ ಜನಸಾಮಾನ್ಯರ ಹತ್ತಿರಕ್ಕೆ ಬಂತ ದೇವರಿಗೆ ಹತ್ರವಾದ ಅನ್ನುವಂಥದ್ದು ಬಹಳ ಉಲ್ಲೇಖ ಮಾಡಲೇಬೇಕಾದಂತಹ ಅಂಶ. ಹಾಗೇನೆ ಸಾಹಿತ್ಯದಲ್ಲಿ ಒಂದು ಐದು ಒಳ್ಳೆಯ ಕೃತಿಗಳನ್ನ ರಚಿಸಿದ್ದಾನೆ. ಆ ಐದು ಕೃತಿಗಳಲ್ಲಿ ಮುಖ್ಯವಾದ ಕಾವ್ಯ ಕೃತಿಗಳು ಅಂತ ಹೇಳಿದ್ರೆ ಮೋಹನ ತರಂಗಿಣಿ. ಅದರಲ್ಲಿ ಕೃಷ್ಣನ ಒಂದು ಇದನ್ನೇ ತುಂಬಾ ವಿಶೇಷವಾಗಿ ವಿವರವಾಗಿ ಬರೆದಿದ್ದಂತಹ ಇದು ನಳಚರಿತ್ರೆ ಮತ್ತೆ ರಾಮಧಾನ್ಯ ಚರಿತ್ರೆ ಹರಿಭಕ್ತ ಸಾರ ಮತ್ತೆ ನರಸಿಂಹ ಸ್ತೋತ್ರ. ಇವು ಐದು ಕಾವ್ಯ ಕೃತಿಗಳೇನಿದ್ದಾವೆ ಉಲ್ಲೇಖನ ಉಲ್ಲೇಖಾರ್ಹವಾದಂತಹ ಇದಾಗಿದೆ. ರಾಮಧಾನ್ಯ ಚರಿತ್ರನಲ್ಲಿ ನಾನು ಆಗ್ಲೇ ಹೇಳಿದಾಗೆ ಅಕ್ಕಿ ಅನ್ನ ರಾಗಿ ಈ ಮೂರನೇ ನಾವು ದಿನನಿತ್ಯ ಬಳಸುವಂತಹ ಆ ಧಾನ್ಯಗಳನ್ನೇ ಉಪಮೆಯಾಗಿ ಇಟ್ಕೊಂಡು ಆ ಅಲಂಕಾರಗಳ ಮೂಲಕ ಯಾವ ತರದಲ್ಲಿ ಇದನ್ನ ನಾವು ಇದು ಮಾಡ್ಬೋದು ಅಂತ ಹೇಳಿ ಉನ್ನತ ವರ್ಗಕ್ಕೆ ಸೇರಿದಂತಹ ಅಕ್ಕಿ ಅನ್ನ ಬಳಕೆ ಏನಿದೆ ಅದೇ ಆ ಕೆಳವರ್ಗದ ಜನ ಬಳಸುವಂತಹ ರಾಗಿ ಇದೆ ಇದರ ಉತ್ಕೃಷ್ಟತೆ ಏನಿದೆ ಆ ಅನ್ನದ ಇದು ಏನಿದೆ ಅಂತ ಹೇಳಿ ಹೇಳ್ತಾ ಅವರು ಸಮಾಜದ ಮೇಲು ಕೀಳು ತಾರತಮ್ಯದ ಧೋರಣೆಯನ್ನ ಹೇಳ್ತಾ ಅದಿರಬಾರದು ಅಂತ ಹೇಳಿ ಪ್ರತಿಪಾದಿಸುವಂತಹ ವಿಶೇಷವಾದ ವ್ಯಕ್ತಿತ್ವ ಕನಕದಾಸರು ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಆಚರಿಸುವ ಸಂದರ್ಭದಲ್ಲಿ ಅವರ ಹುಟ್ಟು ಬೆಳವಣಿಗೆ ಮತ್ತು ಅವರ ಸಾಧನೆ ಬಗ್ಗೆ ನಮ್ಮ ಮೇಡಮ್ ಆಲ್ರೆಡಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಮತ್ತು ಇದರ ಬಗ್ಗೆ ಮಾತಾಡಿದ್ರು ಸಹ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ನಾನಾದರೂ ಹೇಳೋದು ಏನಂದರೆ ಕನಕದಾಸರು ಒಬ್ಬ ದಾರ್ಶನಿಕರು ಮತ್ತು ಅಂದಿನ 14ನೇ ಶತಮಾನದಲ್ಲಿ ಆ ಒಂದು ಮೌಢ್ಯಗಳಿದ್ದು ಸಮಾಜದಲ್ಲಿ ಅನೇಕ ಕಂದಕಗಳಿದ್ದು ಜಾತ್ಯತೆಗಳಿದ್ದು ದೃಶ್ಯತೆ ಇತ್ತು ಅನೇಕ ಇಂಥ ಕಂದಕಗಳನ್ನು ಹೊಡೆದೋಡಿಸುವ ದೃಷ್ಟಿಯಿಂದ ಕನಕದಾಸರು ಎಲ್ಲರಿಗೂ ಸಮಬಾಳು ಸಮ ಬದುಕು ಹುಟ್ಟಿದ ಬಗ್ಗೆ ಮೇಲು ಕೀಳು ಇಲ್ಲ ನಾವೆಲ್ಲರೂ ಒಂದೇ ನಮ್ಮಲ್ಲಿ ನಡೀತಕ್ಕಂಥ ರಕ್ತ ಒಂದೇ ಗಾಳಿ ಒಂದೇ ಎಲ್ಲ ಒಂದೇ ಈಗಿದ್ದಾಗ ಸಮಾಜದಲ್ಲಿ ನಾವು ಯಾಕೆ ಜಾತೀಯತೆ ಮಾಡಿಕೊಂಡು ತಾರಾಪುರನ ಅವನು ಹೆಚ್ಚು ಇವನು ಹೆಚ್ಚು ನಾನು ಮೇಲೆ ಒಂಬುದು ಯಾಕೆ ಬೇಕು ಇವೆಲ್ಲ ಬೇಡ ಸಮಾಜ ಒಂದೇ ಆಗಿರಬೇಕನ್ನ ದೃಷ್ಟಿಯಿಂದ ಅನೇಕ ನಲ ಚರಿತ್ರೆ ಮೌನ ತರಂಗಿಣಿ ಮತ್ತು ರಾಮಧನಿ ಚರಿತ್ರೆ ಅದನ್ನೆಲ್ಲ ರಾಗಿ ಮತ್ತು ಭತ್ತ ಬಗ್ಗೆ ಬರುತ್ತೆ ರಾಗಿ ನಾನು ಮೇಲೆ ಬರುತ್ತೆ ಭತ್ತ ನಾನೇ ಮೇಲೆ ಆದರೆ ಇಲ್ಲ ನಾನು ಬಡವರು ಬಂದು ಬಡವರಿಗೆ ಅನ್ನ ಕೊಡ್ತಕ್ಕಂಥದ್ದು ಆ ರಾಗಿ ಉಣ್ಣ ಯಾರಿಗೂ ಕಾಯಿಲೆ ಕಚ್ಚನೆ ಬರಲ್ಲ ನಾನೇ ಬೇಕು ಎಲ್ಲ ಬಡವರು ಬಂದು ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಅದನ್ನು ರಾಗಿ ಅಂತ ಹೇಳ್ತಾರೆ. ಭತ್ತ ಕೇವಲ ಬಲ್ಲಿದರೆ ಯಾರು ಧನವಂತರಿರ್ತಾರೆ ಅವ್ರು ಮಾತ್ರ ಭತ್ತವನ್ನು ಸೇವನೆ ಮಾಡ್ತಾರೆ ಅನ್ನ ಅರ್ಥದಲ್ಲಿ ಅವರು ಅವತ್ತಿನ ಒಂದು ಇದರಲ್ಲಿ ರಾಮಧನ ಚರಿತ್ರೆಯನ್ನು ಬರೀತಾರೆ. ಹೀಗೆ ಅನೇಕ ಇದನ್ನ ಅವರಿಗೆ ಟೆಸ್ಟ್ಗಳು ಮಾಡಿದ ಬಗ್ಗೆ ಬೆಳಮ ಹೇಳಿದ್ರು ಮತ್ತೆ ಒಂದ್ಸರಿ ರಾಸರಾಯನು ಪಾಡೆಂಟ್ ಕೊಡ್ತಾರೆ ಇದು ಯಾರು ಇಲ್ಲ ಕಾಡದಲ್ಲಿ ತಿಂಬ ಅಂತ ಕನಕದಾಸರು ಹೇಳ್ತಾರೆ. ಆಗ ಎಲ್ಲರೂ ಬೇರೆ ಬೇರೆ ಕಡೆ ಹಾಕಿದ್ದೆ ಮತ್ತು ನದಿಯಲ್ಲಿ ಇಲ್ಲಿ ಮುಳುಗಿ ಪಾಡೆಂಟನ್ನ ತಿಂದು ಬರ್ತಾರೆ. ಆದರೆ ಕನಕದಾಸರು ವಾಪಸ್ ಬಂದಿಲ್ಲ ಭಗವಂತ ಇದ್ದಾನೆ ಅವನಿಗೆ ಭಗವಂತನಿಗೆ ಕಣ್ ತಪ್ಪಿಸಿ ನಾನು ತಿನ್ನಕ್ಕಾಗಲ್ಲ ಅಂತೇಳಿ ವಾಪಸ್ ಹೇಳ್ತಾರೆ. ಮತ್ತು ಮತ್ತೊಮ್ಮೆ ಯಾರು ಸದ್ಯಕ್ಕೆ ಹೋಗ್ತಾರೆ ಕನಕ ಅಂತ ಹೇಳ್ತಾರೆ ಕನಕದಾಸರು ನಾನು ಹೋಗುತ್ತೇನೆ ಸದ್ಯಕ್ಕೆ ಅಂತ ಹೇಳ್ತಾರೆ. ಆವಾಗ ಅಲ್ಲಿಂದ ಪಂಡಿತರು ಏನೇ ನಾವೆಲ್ಲ ಕೂಡ ಒಂದು ಬೈಬಲ್ಲೆಲ್ಲ ಓದಿದ್ವಿ ನಾವೇ ಸದ್ಯಕ್ಕೆ ಹೋಗಲ್ಲ ನಿಂಗೆ ನೀನಂಗೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚರ್ಚೆ ಆಗುತ್ತೆ. ಅವಾಗ ಅದನ್ನ ಬಿಡಿಸಿ ಹೇಳ್ತಾರೆ ಕನಕದಾಸರು ನಾನು ಅಂದರೆ ನನ್ನಲ್ಲಿರ್ತಕ್ಕಂಥ ಅಹಂಕಾರ ಅಹಂಕಾರಗಳು ಹೋದ್ರೆ ಹೋಗ್ಬೋದು ಅನ್ನೋ ಅರ್ಥ ಹೇಳಿದಾಗ ಸಭೆ ಗಂಭೀರವಾಗಿ ಅವರು ನನ್ನ ಸತ್ಯ ಹೊರಬರುತ್ತೆ.
दार्शनिक सुमार भारत देश कोटि देवते कनकदास बसवण्ण अंबेडकर इन अनेक प्रतियो समाजदे पांडित्य प्रभुत्व इवन हिंदे शक्ति इवन हिंदे शक्ति पार माते शक्ति को बसवण्ण शक्ति को शक्तिया ना नल्के अर्थ अर्थ भगवंत अद्ते भगवंत गाड 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 अंत जनरेशन आपरेशन डिस्ट्रिक्शन सृष्टि स्थिति पालने पोषण मत विनाश यह भगवंत अंत भगवंत कनकदास कुल 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 ना शरीर शरीर हो तक मन हाकि क्षमे तड़वा बंद मन मद्वे कार्यक्रम मुहूर्त मुगदे तड़ अलग नान बिटे बंदे साकु विचार एलू हँचकी भावस्ते वर्ष वर्ष हँचकी अदर पार्टिसिपेशन आती मत विचार विषाद साकु वर्ष जयंती समाज जयंती आचरण माता बंद नानू नम अगड़ विचार अलू बेंगलूरू डिबेट मे अद्वान वैयक्तिक ऐन जयंती रजा घोषणा में खंडित नूर नूर ना खंडे याक अब बे अब नमें आ समाज संघटने विचारधारी गण्यमान्य विचारधारी समाज के पसरस जयंती जो जो पाठ्यक्रम सेरसी मकल हंतु विचारधारी समाज के कोई आगे को जोतल नन केवश खंडित नान अधिकारी आवे यहायती बो आ जयंती दिवस संपूर्ण फैल क्लियर एस्टर आगे वन एक्स्ट्रा केस आदेश माता नानक अदू नमु विषय देश के बदलाव वर्ग रही समाज सृष्टि नायक हाँ चक्रवर्ती अशोक साल सेरक या अशोक पिवर्तने आगे ये लक्षांतर जन मरण आदमे पिवर्तन अदे निटली पिवर्तने आगे आद समाज अखी मत रही याके होंगे आ बड़ो जनरल वर्गदार ज्ञान खंडी अदान ना तक रीत अदे निटली आग कुल कुल बेवर या नमल बड़द समान वर्ग इन समाज वर्ग तारतम्यवकाश देवर दर्शन के अंत सदर्भली सह अलू वर्ग व्यतारे आल के सुमार हद्नार शतमान समाज बे जो जो नम राष्ट्र बे राष्ट्र अभिवृद्धि बेहतर चिंतन आटल खंडित साकु विचारधारी आकांक्षार साकु जन मतलब अध्यक्ष नम मजी अध्यक्ष साकु विचार भावस्ते खंडित नमल बदलवे आगे बंदा तमिलनाडु ना सपोर्ट अप्रिशियेट प्लास्टिक निषेध में आवाज राजण भाषण मेरे स्पाटी को स्पाटी को स्पाटे बरबा जन बरतार अगली ओपन कैमरा बरतल फ्लू बटिंग एर स्लाटीतर वो स्लाटल अल्ल बंदको निर्देश भाषण आगे तक इन स्पाट होते हैं स्पाटल हम इनबिटे ऊणी हाड़ों इवेलू ना बदलवे तरह सदर्भ नम ग्राम इबू नम तूकब ना बदलवे तुम तोर्स खंडित बदलवे आगे आने प्रयत्न विचारधारी मनवर्गू तक जो तालूक आड़काश के अडिशनल कृषि केस आने खंडित बदलवे तरबा सदर्भली कड़वा बंद इन जयंती समाज कहते भावस्ता खंडित विचारधारी शाला हमें अति हेच्ची संख्य बेरे असंबद्ध पाठ्यक्रम सेसोद ऐतिहासिक विचार जोतली वर्गली बदलाव
ಸಮಾಜದಲ್ಲಿ ಬದಲಾವಣೆ ತರುವಂಥ ವಿಚಾರಗಳನ್ನು ನಾವು ಖಂಡಿತ ಲಾಸ್ಟ್ ಕೊನೆಯ ವ್ಯಕ್ತಿಗೆ ಟ್ರಾನ್ಸ್ಫಾರ್ಮೇಷನ್ ಮಾಡುವ ಮುಖಾಂತರ ಬದಲಾವಣೆ ತರುವ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮಾಜಕ್ಕೆ ಮಾತ್ರ ಸೀಮಿತ ಮಾತ್ರದಲ್ಲಿ ಕನಕದಾಸ ಅವರ ಚಿಂತನೆ ಇರುವುದು ಇಡೀ ಸಮಾಜಕ್ಕೆ, ಒಂದು ಜಾತಿಗಲ್ಲ ಅವರ ಚಿಂತನೆ, ಅವರೆಲ್ಲ ಚಿಂತನೆಗಳು ಇಡೀ ಸಮಾಜಕ್ಕೆ ಇರುವುದು, ಒಂದು ಜಾತಿಗಲ್ಲ. ಹಾಗಾಗಿ ಎಲ್ಲ ಸಮಾಜಗಳವರು ಸೇರಿ ಆ ವಿಚಾರಧಾರೆಗಳನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದು ಅಂತೇಳಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹೇಳ್ತಾ ನನ್ನ ಮಾತಿನ ಧನ್ಯವಾದ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ ಒಂದು ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಂದ ಜೀವ ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.